ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ತರಕಾರಿಯಾದ ಮತ್ತು ರುಚಿಕರವಾದ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನೋಡೋಣ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಕಲಸೋದಕ್ಕಂತ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಈ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ನಾನಿಲ್ಲಿ ಒಂದು 1/2 ಕ್ಯಾಪ್ಸಿಕಮ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದು ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನಾನು ರಾತ್ರಿ ಇಡೀ ನೆನೆಸಿ ನೀರನ್ನ ಸೋಸಿ ಹಾಕ್ತಾ ಇದ್ದೀನಿ. ಒಂದು 1/2 ಟೇಬಲ್ಸ್ಪೂನ್ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗುವಲ್ಲ, ತುಂಬ ಸಾಫ್ಟ್ ಆಗುವಲ್ಲ, ಈ ಹದದಲ್ಲಿರೋ ರೀತಿ ಕಲಸ್ಕೊಳ್ಬೇಕು. ಒಟ್ಟಿಗೆ ನೀರು ಹಾಕಿ ಕಲಸ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸ್ಕೊಳ್ಬೇಕಾಗತ್ತೆ. ನಾನು ಈ ಅಕ್ಕಿ ರೊಟ್ಟಿನ ಕಾವಲಿ ಮೇಲೆ ತಟ್ತಾ ಇರೋ ಕಾರಣಕ್ಕೆ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಕಡೆನೂ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ನೀವು ಆ ರೀತಿ ಮಾಡ್ಬೋದು. ಈಗ ರೊಟ್ಟಿನ ತಟ್ಕೊಳ್ಳೋದಕ್ಕಂತ ನಾನಿಲ್ಲಿ ಮೀಡಿಯಂ ಸೈಜ್ನಲ್ಲಿ ಒಂದು ಹಿಟ್ಟನ್ನ ಉಂಡೆನ ಮಾಡಿಕೊಂಡಿದ್ದೆ. ಈಗ ಅದನ್ನು ಈ ರೀತಿ ರೊಟ್ಟಿನ ತಟ್ತಾ ಇದ್ದೀನಿ. ನಾನಿಲ್ಲಿ ತೆಳ್ಳಗೆ ತಟ್ತಾ ಇದ್ದೀನಿ ರೊಟ್ಟಿನ. ಆದಷ್ಟು ತೆಳ್ಳಗೆ ತಟ್ಟೋದ್ರಿಂದ ಗರ್ಗರಿಯಾಗುತ್ತೆ ರೊಟ್ಟಿ. ಈಗ ನೋಡಿ, ರೊಟ್ಟಿ ತಟ್ಟಿ ರೆಡಿಯಾಗಿದೆ. ಈಗ ಇದನ್ನು ಒಲೆ ಮೇಲಿಟ್ಟು ಸ್ಟೌವ್ನ ಆನ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಳೋಣ. ಸ್ಟೌವ್ ಆನ್ ಮಾಡ್ಕೊಂಡಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಟ್ಟು 2 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಈಗ ನೋಡಿ, 2 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆನ ಹಾಕಾದ್ಮೇಲೆ ಇದನ್ನು ತಿರುಗಿಸಾಕೊಳ್ಳೋಣ. ಅಕ್ಕಿ ರೊಟ್ಟಿನ ತೆಳ್ಳಗೆ ತಟ್ಟಿದ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗುತ್ತೆ. ನೋಡಿ, ನಾನಿಲ್ಲಿ ಅಕ್ಕಿ ರೊಟ್ಟಿನ ತಿರುಗಿಸಾಕಿದ್ಮೇಲೆ 3 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಅಕ್ಕಿ ರೊಟ್ಟಿ ಇದು ರೆಡಿಯಾಗಿದೆ, ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಳಿದಿರೋ ಅಕ್ಕಿ ರೊಟ್ಟಿನೂ ಕೂಡ ಅದೇ ರೀತಿಯಾಗಿ ತಟ್ಟಿ ಬೇಯಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೂಪರ್ ಟೇಸ್ಟಿ ಆಗಿರುವಂತಹ ಆಲೂ ರವಾ ರೊಟ್ಟಿನ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಬಿಟ್ಟು 10 ನಿಮಿಷದಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಕ್ಕಳ ಸ್ಕೂಲ್ ಬಾಕ್ಸ್ಗೂ ಕೂಡ ಕಟ್ ಕಳಿಸ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಟ್ರೆ. ಹಾಗೆ ಇದ್ರ ಜೊತೆಗೆ ಯಾವುದೇ ರೀತಿಯಾದ ಚಟ್ನಿ ಅಥವಾ ಸಾಂಬಾರ್ ಇಲ್ಲದೆ ಹೋದರೂ ಕೂಡ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಆಲೂ ರವಾ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಇದಕ್ಕೆ ನಾನಿಲ್ಲಿ 2 ದೊಡ್ಡ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ತಣ್ಣಗಾದ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ. ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಆದರೆ ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲನೂ ಕೂಡ ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೇನೆ ನಾನಿಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಇದನ್ನ ಸಣ್ಣ ರವೆ ಮತ್ತು ಉಪ್ಪಿಟ್ಟು ರವೆ ಅಂತಲೂ ಕೂಡ ಕರೀತಾರೆ. ಆ ರವೆನ ಹಾಕಾದ್ಮೇಲೆ ನೋಡಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು 2 ಹಸಿಮೆಣಸಿನ್ಕಾಯಿನ ಎಲ್ಲನೂ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1/2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪನೂ ಕೂಡ ನೀರು ಹಾಕ್ತೇ ಚೆನ್ನಾಗಿ ಇದನ್ನು ಹಿಟ್ಟನ್ನ ಕಲಸ್ಕೊಳ್ಬೇಕು.
ನಾವಿದಕ್ಕೆ ಆಲೂಗಡ್ಡೆನ ಹಾಕಿರ್ತೀವಲ್ವಾ, ಅದಕ್ಕೆ ನೀರಿನ ಅವಶ್ಯಕತೆ ಬರೋದಿಲ್ಲ. ಈ ಆಲೂಗಡ್ಡೆನಲ್ಲಿರೋ ನೀರಿನ ಅಂಶದಿಂದನೇ ಹಿಟ್ಟನ್ನ ಕಲಸ್ಕೊಳ್ಬಹುದು. ನೋಡಿದ್ರಲ್ವಾ ಹಿಟ್ಟನ್ನ ಈ ಹದದಲ್ಲಿ ನೀರು ಹಾಕ್ತೀನಿ ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಹಿಟ್ಟಿನ ಜೊತೆ ಈ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ 1 ನಿಮಿಷದವರೆಗೂ ಈ ರೀತಿಯಾಗಿ ನಾದ್ಕೊಳ್ಬೇಕು. ಇದನ್ನ ತುಂಬ ಹೊತ್ತು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, 1 ನಿಮಿಷದವರೆಗೂ ನಾದ್ಕೊಂಡ್ರೆ ಸಾಕು. ನೋಡಿ ಈಗ ಇಲ್ಲಿ ನಾನು 1 ನಿಮಿಷದವರೆಗೂ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು 5 ನಿಮಿಷದವರೆಗೂ ನೆಂದಿದೆ. ಈಗ ನಿಮಗೆ ಯಾವ ಸೈಜ್ನಲ್ಲಿ ರೊಟ್ಟಿನ ತಟ್ಕೊಳ್ತೀರಾ ಅಂತ ನೋಡಿಕೊಂಡು ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ನಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ. ನಾನೀಗ ರೊಟ್ಟಿನ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ತಾ ಇರೋ ಕಾರಣಕ್ಕೆ ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಬಾಳೆ ಎಲೆಯಲ್ಲಿ ಅಥವಾ ಬಟರ್ ಪೇಪರಲ್ಲೆಲ್ಲ ಕೂಡ ತಟ್ಬೋದು, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಬೋದು. ಈ ಆಲೂ ರವ ರೊಟ್ಟಿನ ತುಂಬ ದಪ್ಪವಾಗಿ ಕೂಡ ತಟ್ಟಬಾರ್ದು ಅಥವಾ ತುಂಬ ತೆಳ್ಳು ಕೂಡ ತಟ್ಟಬಾರ್ದು, ಮೀಡಿಯಂ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಆಲೂ ರವ ರೊಟ್ಟಿನ ಮೀಡಿಯಂ ದಪ್ಪವಾಗಿ ತಟ್ಟಿ ಇಟ್ಕೊಂಡಿದ್ದೀನಿ. ಈಗ ನಾವಿದನ್ನ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಾಗಲೇ ರೊಟ್ಟಿನ ತಟ್ಟುವಾಗಲೇ ಫ್ಲೇಮ್ನ ಮೀಡಿಯಂ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಕಾವಲಿನ ಕಾಯ್ದಿಟ್ಕೊಂಡಿದ್ದೆ. ಈಗ ಕಾವಲಿ ಕಾದಿದೆ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ. ಈಗ ನಿಧಾನವಾಗಿ ಪ್ಲಾಸ್ಟಿಕ್ ಕವರಿಂದ ರೊಟ್ಟಿನ ತೆಗೆದು ಕಾವಲಿ ಮೇಲೆ ಹಾಕೊಳ್ಳಿ. ರೊಟ್ಟಿನ ಕಾವಲಿ ಮೇಲೆ ಹಾಕೊಂಡು ಆದ್ಮೇಲೆ ಲೋ ಫ್ಲೇಮ್ನಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಈಗ ನೋಡಿ ನಾನಿಲ್ಲಿ 1 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಆದ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಎಣ್ಣೆನ ಹಚ್ಚಿಬಿಟ್ಟು ಈ ರೊಟ್ಟಿನ ತಿರುಗಿಸಾಕೊಳ್ಳಿ. ರೊಟ್ಟಿನ ತಿರುಗಿಸಾಕೊಂಡಾಗಿದೆ ನೋಡಿ. ಈಗ ಮೀಡಿಯಂ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಈ ಕಡೆ 2 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ವಾ, ಈಗ ಎರಡು ಕಡೆನೂ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆದು ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಹಿಟ್ಟಿನಲ್ಲಿ ಕೂಡ ಅದೇ ರೀತಿಯಾಗಿ ರೊಟ್ಟಿನ ತಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಆಲೂ ರವ ರೊಟ್ಟಿನ ಸರ್ವ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಮಾಡಬಹುದಾದಂತಹ 2 ರೀತಿಯ ರೈಸ್ ರೆಸಿಪೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಅದು ಕೂಡ ಕೇವಲ 5 ನಿಮಿಷದಲ್ಲೇ ತುಂಬಾ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾನೇ ಟೇಸ್ಟಿ ಆಗಿ ಮಾಡ್ಕೊಳ್ಬಹುದು. ಇದನ್ನ ಮಕ್ಕಳ ಸ್ಕೂಲ್ ಬಾಕ್ಸ್ಗೆ ಕೊಟ್ಟು ಕಳಿಸೋದಕ್ಕೆ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು. ಇದನ್ನ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಕ್ಯಾಪ್ಸಿಕಮ್ ರೈಸ್ನ ಮಾಡೋದಕ್ಕೆ 3 ಟೇಬಲ್ಸ್ಪೂನ್ ಎಣ್ಣೆನ ಕಾಯ್ದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಣ್ಣೆ ಕಾಯ್ತಿದ್ದಾಗೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ಳಿ. ನಾನಿಲ್ಲಿ ಜೀರಿಗೆನ ಉಪಯೋಗಿಸ್ತಾ ಇಲ್ಲ, ನಿಮ್ಗೆ ಬೇಕಾದ್ರೆ ಈ ಟೈಮಲ್ಲೇ ಜೀರಿಗೆನೂ ಕೂಡ ಹಾಕೊಳ್ಬಹುದು. ನೋಡಿ ಈ ರೀತಿಯಾಗಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷದವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ 1/2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ಳಿ. ಇದನ್ನ ಈಗ ಮೀಡಿಯಂ ಟು ಲೋ ಫ್ಲೇಮರ ನಡುವೆ 2 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಈಗ ನೋಡಿ 2 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನು ಅನ್ನ ಮಾಡುವಾಗ್ಲೇನೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡ್ಕೊಂಡಿದ್ದೆ. ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸರ್ತಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ 1/2 ಟೊಮೆಟೋನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಟೊಮೆಟೋನ ಜಾಸ್ತಿ ಉಪಯೋಗಿಸ್ಬೇಡಿ, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ. ಈಗ ಒಂದ್ 1/2 ಟೇಬಲ್ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಹಾಕಿ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1/2 ಟೀಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲಾನು ಚೆನ್ನಾಗಿ ಬೆರೆಯೋ ರೀತಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮೀಡಿಯಂ ಟು ಲೋ ಫ್ಲೇಮರ ನಡುವೆ ನಾನಿಲ್ಲಿ
ನೋಡಿ ಈ ರೀತಿಯಾಗಿ ಒಂದು ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಒಂದು ಗ್ಲಾಸ್ ಅಕ್ಕಿನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಉದುರುದ್ರಾಗಿ ಅನ್ನನ ಮಾಡಿಟ್ಕೊಂಡಿದ್ದೆ, ಅದರಲ್ಲೀಗ ಅರ್ಧ ಅನ್ನನ ಇದಕ್ಕೆ ಹಾಕ್ತಾ ಇದ್ದೀನಿ. ಅನ್ನನ ಹಾಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಬೆರೆಯೋ ರೀತಿ ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ ನೋಡಿ. ಈಗ ನೆಕ್ಸ್ಟು ವೆಜಿಟೇಬಲ್ ರೈಸ್ನ ಮಾಡೋದಕ್ಕೆ ಒಂದು 3 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಕಾಯ್ದಿಟ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೆ 1/2 ಟೇಬಲ್ಸ್ಪೂನ್ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಂದು 6-7 ಗೋಡಂಬಿನ ಹಾಕ್ಕೊಳ್ಳಿ. ಈಗ ಇದ್ರ ಜೊತೆಗೇ 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಬಿಟ್ಟು ಇದನ್ನು 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಒಂದು 2 ನಿಮಿಷದವರೆಗೂ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 4 ಬೀನ್ಸ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ. ಅದೇ ರೀತಿ 1/2 ಕ್ಯಾಪ್ಸಿಕಮ್, 1/2 ಕ್ಯಾರೆಟ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಉದ್ದು ಕಟ್ ಮಾಡಿಟ್ಕೊಂಡಿದ್ದೆ. ಈಗ ಇದನ್ನೆಲ್ಲನೂ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಖಾರನ ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈಗ ವೆಜಿಟೇಬಲ್ಸ್ನೆಲ್ಲ ಹಾಕಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರ್ತಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತರಕಾರಿಗಳೆಲ್ಲ ಹಾಕಾದ್ಮೇಲೆ 2 ನಿಮಿಷದವರೆಗೂ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ನಾನಿಲ್ಲಿ ಎಣ್ಣೆಯಲ್ಲೇ ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೆ. ಈಗ ತರಕಾರಿ ಬೆಂದಮೇಲೆ ನೋಡಿ ಮೊದಲೇ ಅನ್ನ ಮಾಡಿ ಉಳಿಸ್ಕೊಂಡಿರ್ತೀವಲ್ವ ಸ್ವಲ್ಪ, ಅದನ್ನೆಲ್ಲನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ವೆಜಿಟೇಬಲ್ ರೈಸ್ ಕೂಡ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ. ಆರೋಗ್ಯಕರವಾದಂತಹ ಗರಿಗರಿಯಾದಂತಹ ಹೆಸರು ಕಾಳಿನ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾನೇ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಹೆಸರು ಕಾಳನ್ನ ನೆನೆ ಹಾಕೋದಕ್ಕಂತ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ನಾನು ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. 1.5 ಕಪ್ ಹೆಸರು ಕಾಳಿಗೆ 1/2 ಕಪ್ ಆಗುವಷ್ಟು ದೋಸೆ ಅಕ್ಕಿನೂ ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೇನೆ 1 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಕೂಡ ಈಗ ಒಂದು 3-4 ಸರ್ತಿ ನೀರನ್ನ ಹಾಕ್ಬಿಟ್ಟು ತೊಳ್ಕೊಂಡು ಬರೋಣ. ನೋಡಿ ಈ ರೀತಿಯಾಗಿ ನಾನು ಹೆಸರು ಕಾಳನ್ನ ಮತ್ತೆ ಅಕ್ಕಿನೆಲ್ಲ ಒಂದು 3 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದು ಮುಣುಗುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 6-7 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 6 ಗಂಟೆಗಳ ಕಾಲ ನೆಂದಿರುವಂಥ ಹೆಸರು ಕಾಳು ಮತ್ತು ಅಕ್ಕಿನ ಇನ್ನೊಂದ್ಸರ್ತಿ ತೊಳೆದ್ಬಿಟ್ಟು ನೀರನ್ನ ಸೋಸಿ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. 1 ಇಂಚ್ ಆಗುವಷ್ಟು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ತಕ್ಕೊಳ್ಳಿ. ಇದಕ್ಕೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಕನ್ಸಿಸ್ಟೆನ್ಸಿನಲ್ಲಿರೋ ರೀತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಈಗ ನಾವು ದೋಸೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೈ ಫ್ಲೇಮ್ನಲ್ಲಿ ಕಾವಲಿನ ಕಾಯ್ದಕ್ಕಿಟ್ಕೊಂಡಿದ್ದೆ.
ಕಾವಲಿಕ್ಕೆ ಆದಮೇಲೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ನೋಡಿ ಈ ಸೌಟಲ್ಲಿ ನಾನು ಒಂದೂವರೆ ಸೌಟ್ ಆಗೋಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ದೋಸೆನ ಮಾಡ್ತಾ ಇದ್ದೀನಿ. ನೋಡಿ ಈ ದೋಸೆನ ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೊಳ್ಬೇಕು, ಹಾಗಾದ್ರೇ ಗರ್ಗರಿಯಾಗಿ ಆಗುತ್ತೆ. ದೋಸೆನ ಹಾಕಾದ್ಮೇಲೆ ನೋಡಿ ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಮೇಲ್ಗಡೆ ಮುಚ್ಚಳನ ಮುಚ್ಚಿಟ್ಟು ನಾನು 2 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೆ. 2 ನಿಮಿಷ ಬೆಂದಮೇಲೆ ಮುಚ್ಚಳನ ತೆಗೆದುಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪನೂ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು 1-2 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ನಿಮಗೆ ಬೇಕಂದರೆ ಈ ದೋಸೆ ಮೇಲ್ಗಡೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ದೋಸೆ ಮೇಲೆ ಹಾಗೇನೂ ಹಾಕ್ತಾ ಇಲ್ಲ. 1 ನಿಮಿಷ ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಈಗ ನೋಡಿ ದೋಸೆ ಗರ್ಗರಿಯಾಗಿ ಬೆಂದಿದೆ. ಇದನ್ನು ನಾನೀಗ ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಹಿಟ್ಟಿನಲ್ಲಿ ಕೂಡ ನಾನು ಅದೇ ರೀತಿಯಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ದೋಸೆ ಮೇಲ್ಗಡೆ ಹಾಕೋದ್ರಿಂದ ದೋಸೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಆ ರೀತಿ ಮಾಡ್ಬೋದು. ಈ ದೋಸೆ ನೋಡಿ ಈಗ ಗರ್ಗರಿಯಾಗಿ ಆಗೋವರೆಗೂ ನಾನು ಬೇಯಿಸ್ಕೊಂಡಿದ್ದೆ. ಈ ದೋಸೆ ಬೆಂದಮೇಲೆ ಇದನ್ನು ಮಸಾಲೆ ದೋಸೆನ ಫೋಲ್ಡ್ ಮಾಡೋ ರೀತಿ ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೋಟೆಲ್ನಲ್ಲಿ ಸಿಗುವಂತಹ ರವಾ ದೋಸೆನ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಗರ್ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ರವಾ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಈ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳೋಣ. ನಾವು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿರ್ತೀವಲ್ವ ಸೇಮ್ ಕಪ್ಪಲ್ಲೇ 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೇನೆ 3 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ. ಮೈದಾ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು. ನಾನೀಗ ಇದಕ್ಕೇನೆ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆನ ಹಾಕ್ಕೊಂಡಾದ್ಮೇಲೆ 1 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎಲ್ಲನೂ ಹಾಗೇನೆ ನೀರು ಹಾಕದೆ ಮೊದಲು ಚೆನ್ನಾಗಿ ಬೆರೆಯೋ ರೀತಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದಕ್ಕೆ ಸಣ್ಣದಾಗಿ ಶುಂಠಿನ ಕಟ್ ಮಾಡಿ ಅಥವಾ ತುರಿದು ಕೂಡ ಹಾಕ್ಕೊಳ್ಬೋದು. ನಾನೀಗ ಎಲ್ಲನೂ ಹಾಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ. ನೋಡಿ ನೋಡಿದ್ರಲ್ವಾ, ದೋಸೆನ ಮಾಡ್ಕೊಳ್ಳೋದಕ್ಕೆ ನಾನು ಈ ಅದದಲ್ಲಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ರವಾ ದೋಸೆನ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಈ ಅದದಲ್ಲಿರಬೇಕು. ಈಗ ನಾವು ಹಿಟ್ಟು ರೆಡಿಯಾಗಿದೆ ಅಲ್ವಾ, ದೋಸೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಕಾವಲಿನ ಕಾಯ್ದಿಟ್ಕೊಂಡಿದ್ದೆ. ಕಾವಲಿ ಚೆನ್ನಾಗಿ ಕಾದ್ಮೇಲೆ ನಾವೀಗ ಇದನ್ನು ಹಿಟ್ಟನ್ನ ಇನ್ನೊಂದು ಸರ್ತಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಳೋಣ. ನಾವು ಸಾಧಾರಣವಾಗಿ ನೀರು ದೋಸೆನ ಯಾವ ರೀತಿ ಮಾಡ್ತೀವೋ ಇದನ್ನು ಕೂಡ ಅದೇ ರೀತಿಯಾಗಿ ಕಾವಲಿ ಮೇಲೆ ಈ ರೀತಿಯಾಗಿ ಚೆಲ್ಲಬೇಕು. ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಈಗ ದೋಸೆ 1 ನಿಮಿಷದವರೆಗೂ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. 1 ನಿಮಿಷ ಬೆಂದಮೇಲೆ ನಾನೀಗ ಇದ್ರ ಮೇಲ್ಗಡೆ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪನೂ ಬೇಕಾದರೂ ಹಾಕ್ಕೊಳ್ಬೋದು. ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಫ್ಲೇಮ್ನ ಐಯಲ್ಲಿ ಇಟ್ಕೊಂಡು 1-2 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. 2 ನಿಮಿಷ ಆದಮೇಲೆ ನೋಡಿ ದೋಸೆ ಗರ್ಗರಿಯಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಇನ್ನೊಂದು ದೋಸೆನ ಮಾಡಿ ತೋರಿಸ್ತೀನಿ. ನೋಡಿ ಒಂದೊಂದು ಸರ್ತಿ ದೋಸೆನ ಮಾಡ್ಕೊಳ್ಳುವಾಗ್ಲೂ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಮಾಡ್ಕೊಳ್ಬೇಕು. ನಾವು ಇದರೊಳಗಡೆ ರವೆನ ಮಿಕ್ಸ್ ಮಾಡಿರ್ತೀವಲ್ವ, ರವೆ ಎಲ್ಲ ಕೆಳಗಡೆ ಅಡೀಲಿ ಕೂತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾನು ದೋಸೆನ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ದೋಸೆನ ಗರ್ಗರಿಯಾಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.